ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಾಹನ ಸವಾರರ ಪ್ರತಿಯೊಬ್ಬರ ಮೊಬೈಲಲ್ಲೂ ಇರಬೇಕಾದಂಥ ಒಂದು ಮೊಬೈಲ್ ಅಪ್ಲಿಕೇಶನ್ನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದೇನೆಂದರೆ, ನೀವು ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಆಗಲಿ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಆಗಲಿ, ಅಥವಾ ನಿಮ್ಮ ವೆಹಿಕಲ್ ಯಾವುದಾದ್ರೂ ಟ್ರಾಫಿಕ್ ರೂಲ್ಸ್ನ ಉಲ್ಲಂಘನೆ ಮಾಡಿ ಫೈನ್ ಬಿದ್ದಿದೆಯಾ ಅಂತ ನೀವು ಚೆಕ್ ಮಾಡಬೇಕಾದ್ರೆ ಕೆಲವೊಂದು ವೆಬ್ಸೈಟ್ಗಳನ್ನು ನೀವು ರೆಫರ್ ಮಾಡಬೇಕಾಗತ್ತೆ. ಬಟ್ ಈ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿದ್ದರೆ ಇವೆಲ್ಲ ವಿವರಗಳನ್ನು ನೀವು ಜಸ್ಟ್ ಒಂದೇ ಒಂದು ಸಿಂಗಲ್ ಕ್ಲಿಕ್ನ ಮುಖಾಂತರ ತಿಳ್ಕೊಬೋದು. ಅಷ್ಟೇ ಅಲ್ಲ, ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ನೂ ಜಾಸ್ತಿ ಫೀಚರ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದೇನು ಅಂತ ನಾನು ನಿಮಗೆ ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಈ ವಿಡಿಯೋದಲ್ಲಿ ಆ ಅಪ್ಲಿಕೇಶನ್ ಆದರೂ ಯಾವುದು ಮತ್ತು ಅದನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ನಾನು ಹೇಳ್ತಾ ಇದ್ದಂಥ ಆ ಅಪ್ಲಿಕೇಶನ್ನ ಹೆಸರು ಬಂದು ನಮ್ಮ ಕರ್ನಾಟಕ ಟ್ರಾಫಿಕ್ ಅಂತ. ಇದನ್ನು ನಾವು ಪ್ಲೇಸ್ಟೋರ್ನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ ಕರ್ನಾಟಕ ಟ್ರಾಫಿಕ್ ಅಂತ ಸರ್ಚ್ ಮಾಡಿದ್ರೆ ನಮಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸುಮಾರು 50,000 ಡೌನ್ಲೋಡ್ಗಳನ್ನು ಇದು ಕಂಪ್ಲೀಟ್ ಮಾಡಿದೆ. ರೇಟಿಂಗ್ಸ್ ಕೂಡ ಅಷ್ಟೇ, ಇದಕ್ಕೆ 4.3 ರೇಟಿಂಗ್ಸನ್ನು ಇವರು ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ನ ಡೈರೆಕ್ಟ್ ಲಿಂಕನ್ನು ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಪ್ರತಿಯೊಬ್ಬ ವಾಹನ ಸವಾರರಿಗೂ ತುಂಬ ಮುಖ್ಯವಾಗಿ ಬೇಕಾಗಿರೋ ಅವತ್ತಿನ ದಿನದ ಪೆಟ್ರೋಲ್, ಡೀಸೆಲ್ ಹಾಗೂ LPG ಗ್ಯಾಸ್ ರೇಟ್ ಎಷ್ಟಿದೆ ಅಂತ ನಾವಿಲ್ಲಿ ತಿಳ್ಕೊಬೋದು. ಹಾಗೂ ಕೆಳಗಡೆ ಇನ್ನೂ ಕೆಲವೊಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಮೆನುನಲ್ಲಿ ಕೂಡ ನಮಗೆ ಕೆಲವೊಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲದನ್ನು ನಾನು ಒಂದೊಂದಾಗಿ ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇ ಆಪ್ಷನ್ ನಮಗೆ ಟ್ರಾಫಿಕ್ ವಯೊಲೇಷನ್ಸ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿ ನಮ್ಮ ವಾಹನದ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಒಂದು ವೇಳೆ ನಮ್ಮ ವೆಹಿಕಲ್ ಯಾವುದೇ ರೀತಿ ಟ್ರಾಫಿಕ್ ರೂಲ್ಸ್ನ ಉಲ್ಲಂಘನೆ ಮಾಡಿಲ್ಲ ಅಂದರೆ ನಮಗೆ ಈ ರೀತಿ ಸ್ಕ್ರೀನ್ ಸಿಗುತ್ತೆ. ಅಥವಾ ನಮ್ಮ ವೆಹಿಕಲ್ ಯಾವುದಾದ್ರೂ ಟ್ರಾಫಿಕ್ ರೂಲ್ಸ್ನ ಉಲ್ಲಂಘನೆ ಮಾಡಿದರೆ ಅದು ಯಾವ ಡೇಟ್ಗೆ, ಯಾವ ಟೈಮ್ಗೆ, ಯಾವ ಲೊಕೇಶನಲ್ಲಿ ಮತ್ತು ಅದು ಯಾವ ರೀತಿಯಾದಂಥ ಟ್ರಾಫಿಕ್ ಉಲ್ಲಂಘನೆ ಮತ್ತು ಎಷ್ಟು ಫೈನ್ನ ನಾವು ಕಟ್ಟಿದ್ದೀವಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ನಮಗೆ ಇಲ್ಲಿ ಸಿಗುತ್ತೆ. ಎರಡನೇ ಆಪ್ಷನ್ ನಮಗಿಲ್ಲಿ PUC ಚೆಕ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿ ನಮ್ಮ ವೆಹಿಕಲ್ ನಂಬರ್ನ ನಾವು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ನಾವು ನಮ್ಮ ವೆಹಿಕಲ್ಗೆ ಮಾಡಿಸಿರೋ ಎಮಿಷನ್ ಟೆಸ್ಟ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ನಮಗೆ ಇಲ್ಲಿ ಸಿಗುತ್ತೆ. ಯಾವ ಬೈಕು, ಯಾವ ಮಾಡಲು ಮತ್ತು ಎಮಿಷನ್ ಟೆಸ್ಟು ಪಾಸ್ ಆಗಿದೆಯಾ, ಫೇಲ್ ಆಗಿದೆಯಾ ಎಲ್ಲ ಗೊತ್ತಾಗುತ್ತೆ. ಪ್ಲಸ್ ನಾವು ಇಲ್ಲಿ ಕೆಳಗಡೆ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ಆ ಎಮಿಷನ್ ಸರ್ಟಿಫಿಕೇಟ್ನ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಮಗೆ ಮೂರನೇ ಆಪ್ಷನ್ RC ಸ್ಟೇಟಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ವೆಹಿಕಲ್ ನಂಬರ್ನ ನಾವು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ನಮ್ಮ ವೆಹಿಕಲ್ನ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅನ್ನೋದು ನಮಗೆ ಸಿಗುತ್ತೆ. ರಿಜಿಸ್ಟ್ರೇಷನ್ ಡೀಟೇಲ್ಸು ಮತ್ತು ವೆಹಿಕಲ್ ಇಂಜನ್ ನಂಬರು, ವೆಹಿಕಲ್ ಚಾಸಿ ನಂಬರು, ರಿಜಿಸ್ಟ್ರೇಡ್ ಸ್ಟೇಟ್ ಮತ್ತು ವೆಹಿಕಲ್ ಯಾವುದು ಮತ್ತು ಇನ್ಶೂರೆನ್ಸ್ ಎಷ್ಟರಿಗೂ ಇದೆ ಮತ್ತು ಯಾವ ವೆಹಿಕಲ್ ಮಾಡಲು ಮತ್ತು ಯಾವ ಪೆಟ್ರೋಲ ಡೀಸೆಲ್ ಅಂತ ಕೂಡ ಪ್ರತಿಯೊಂದು ಡೀಟೇಲ್ಸ್ ಅನ್ನೋದು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಈ ರೀತಿ ನಾವು ಸರ್ಚ್ ಮಾಡಿರೋದೆಲ್ಲ ಇಲ್ಲಿ ನಮ್ಮ ಹಿಸ್ಟ್ರಿನಲ್ಲಿ ಸೇವ್ ಆಗಿರುತ್ತೆ. ಸೊ ಒಂದು ವೇಳೆ ನಾವು ಅದನ್ನು ಡಿಲೀಟ್ ಮಾಡಬೇಕಂದ್ರೆ ಅದನ್ನು ಲೆಫ್ಟ್ ಅಥವಾ ನಾವು ರೈಟ್ಗೆ ಸ್ವೈಪ್ ಮಾಡಿದ್ರೆ ಅದು ಡಿಲೀಟ್ ಆಗೋಗುತ್ತೆ. ಮತ್ತು ನಾಲ್ಕನೇ ಆಪ್ಷನ್ ಡ್ರೈವಿಂಗ್ ಲೈಸೆನ್ಸ್ ಸ್ಟೇಟಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ನಮ್ಮ ಡ್ರೈವಿಂಗ್ ಲೈಸೆನ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಡೇಟ್ ಆಫ್ ಬರ್ತು, ಹೆಸರು ಮತ್ತು ನಮ್ಮ DL ಇನ್ನೂ ಎಷ್ಟು ವ್ಯಾಲಿಡಿಟಿ ಇದೆ ಅಂತ ಕೂಡ ನಾವು ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ನಾವಿಲ್ಲಿ ತಿಳ್ಕೋಬಹುದು. ಐದನೇ ಆಪ್ಷನ್ ಇಲ್ಲಿ ನಮಗೆ ಮೈಲೇಜ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ. ನಾವು ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೇಳುವಂಥ ಕೆಲವೊಂದು ಬಾಕ್ಸ್ಗಳನ್ನು ನಾವು ಫಿಲ್ ಮಾಡಿದ್ರೆ ನಮ್ಮ ಬೈಕ್ ಅಥವಾ ನಮ್ಮ 4-wheeler 1 liter ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ಕೂಡ ನಾವು ತಿಳ್ಕೊಬೋದು. ಮತ್ತು ಈ ಆ್ಯಪಲ್ಲಿ ನಮಗೆ ಇನ್ನೂ ಒಂದು ಒಳ್ಳೆ ಫ್ಯೂಚರನ್ನು ಇವರು ಆ್ಯಡ್ ಮಾಡಿದ್ದಾರೆ. ಅದೇನೆಂದರೆ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಅಂತ. ಸೊ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳ ನಂಬರ್ ಕೂಡ ನಮಗೆ ಈ ಆ್ಯಪ್ ಮುಖಾಂತರನೇ ನಮಗೆ ಎಲ್ಲ ಪೊಲೀಸ್ ಸ್ಟೇಷನ್ ನಂಬರ್ಗಳು ಕೂಡ ಸಿಗುತ್ತೆ. ಈ ಆ್ಯಪ್ನ ಇನ್ನೊಂದು ವಿಶೇಷತೆ ಏನಂದರೆ ಈ ಅಪ್ಲಿಕೇಶನ್ನ ನಾವು ನಮ್ಮ ಕನ್ನಡ ಭಾಷೆಯಲ್ಲೂ ಬಳಸ್ಬೋದು. ನಾವು ನಮ್ಮ ಮೆನುನ ಓಪನ್ ಮಾಡಿ ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದರೆ ಚೇಂಜ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಾವು ಇಲ್ಲಿ ನಮಗೆ ಇಂಗ್ಲೀಷ್ ಬೇಕಾ ಕನ್ನಡ ಬೇಕಾ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಈ ಆ್ಯಪಲ್ಲಿ ಆಟೋ ಫೇರ್ ಅನ್ನೋ ಒಂದು ಹೊಸ ಆಪ್ಷನ್ನ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿಕೊಂಡು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಂದ್ರೆ ಎಷ್ಟು ಆಟೋ ಚಾರ್ಜ್ ಆಗುತ್ತೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬೋದು. ಬೆಳಗ್ಗೆ ಹೊತ್ತು ಎಷ್ಟು ಚಾರ್ಜ್ ಆಗುತ್ತೆ ಹಾಗೂ
ರಾತ್ರಿ ಹೊತ್ತಲ್ಲಿ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಕೂಡ ನಾವು ಇದರ ಮುಖಾಂತರ ತಿಳ್ಕೋಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಕರ್ನಾಟಕ ಟ್ರಾಫಿಕ್ ಅಪ್ಲಿಕೇಶನ್ ಬಗ್ಗೆ. ನನಗಂತೂ ಈ ಅಪ್ಲಿಕೇಶನ್ ತುಂಬಾ ಇಷ್ಟ ಆಯಿತು. ಪ್ರತಿಯೊಬ್ಬ ವಾಹನ ಸವಾರರಿಗೆ ಈ ಒಂದು ಅಪ್ಲಿಕೇಶನಿಂದ ತುಂಬ ಉಪಯೋಗ ಇದೆ ಅನ್ನೋದು ನನ್ನ ಅನಿಸಿಕೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.